ಕಿಚಿಯಲ್ಲಿನ ಅವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದಕ್ಕೆ ಲೇಡಿ ವಾರ್ಡನ್ ದೊಣ್ಣೆ ಹಿಡಿದು ಯುವತಿಯರಿಗೆ ಧಮಕಿ ಹಾಕಿದ್ದಾಳೆ. ಇದೇ ವೇಳೆ ಪಿಜಿಯಲ್ಲಿ ವಾಸವಿದ್ದ ಇನ್ನಿತರ ಯುವತಿಯರು ವಿಡಿಯೋ ಸಮೇತ ಠಾಣೆ ಮೆಟ್ಟಿಲೇರಿದ್ದಾರೆ. ಹಾಗಾದ್ರೆ ಪಿಜಿಯಲ್ಲಿ ಯಾರಿದು ವಾರ್ಡನ್, ಏನಿದು ಗಲಾಟೆ ನೋಡಿ. ಅಯ್ಯಯ್ಯೋ, ಸಾಂಬರ್ನಲ್ಲಿ ಜಿರಳೆ, ಅಕ್ಕಿಯಲ್ಲಿ ಹುಳ, ಕಾಳಲ್ಲೂ ಹುಳ. ಇಲ್ಲಿ ನೋಡಿ, ಅಡಿಗೆ ಮನೆಯಲ್ಲಿ ಇಲಿಯಣ್ಣನ ಸಾಮ್ರಾಜ್ಯ. ರಸಂನಲ್ಲಿ ಸಿಕ್ಕಿದೆ ಜಿರಳೆ ಕಾಲು, ನಲ್ಲಿಯಲ್ಲಿ ನೀರು ಬರಲ್ಲ. ಸಂಪ್ ತೆಗೆದು ನೋಡಿದ್ರೆ ಕ್ಲೀನ್ ಅಂತೂ ಎಲ್ಲವೇ ಇಲ್ಲ. ಇಡ್ಲಿ ಅಕ್ಕಿಯಲ್ಲೂ ಹುಳುಗಳ ಕಾರುಬಾರು. ಎಕ್ಸ್ಪೈರಿ ಆಗಿರೋ ಮಸಾಲೆ ಇದೆಲ್ಲ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವ ಗಣೇಶ್ ಪಿಜಿ ದರ್ಶನ. ಇಷ್ಟೆಲ್ಲ ಇದ್ರು ಇಲ್ಲೊಬ್ಳು ರೌಡಿ ಆಂಟಿ ಇದ್ದಾಳೆ ನೋಡಿ. ಪಿಜಿಗೆ ಬರುವ ಹುಡುಗಿಯರನ್ನ ದೊಣ್ಣೆ ಹಿಡಿದು ಬೆದರಿಸ್ತಾಳಂತೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಸ್ವಚ್ಛತೆ ಜೊತೆಗೆ ಸುರಕ್ಷತೆ ಯುವತಿಯರು ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಅವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಧಮಕಿ ಹಾಕ್ತಾರೆ, ಬಾಡಿಗೆ ಕೊಡದಿದ್ರೆ ಕೆಟ್ಟ ಪದ ಬಳಸ್ತಾರೆ. ಓನರ್ ಜೊತೆ ಸೇರ್ಕೊಂಡು ಪಿಜಿಯಲ್ಲಿರೋ ಯುವತಿಯರಿಗೆ ಕಿರುಕುಳ ಕೊಡ್ತಾರೆ ಅನ್ನೋದು ಯುವತಿಯರ ಆರೋಪ ಆಗಿದೆ. ತುಂಬಾ ವರ್ಸ್ಟ್ ಆಗಿ ಅಂದ್ರೆ ವರ್ಸ್ಟ್ ಆಗಿ ಮಾತಾಡ್ತಾರೆ. ಓನರ್ ಗೆ ನಾನು ಒಂದ್ಸರಿ ನನಗೆ ಫುಡ್ ಅಲ್ಲಿ ಜಿರಳೆ ಸಿಕ್ಕಿದೆ, ನನ್ನ ಹತ್ರ ಪ್ರೂಫ್ ಇದೆ ಸರ್, ಫುಡ್ ಅಲ್ಲಿ ಜಿರಳೆ ಸಿಕ್ಕಿದೆ ಅಣ್ಣ ಈ ತರ ಹಿಂಗ ಸರ್. ಈಗ 3 ಮಂತ್ಸ್ ಬ್ಯಾಕ್ ಕಂಪ್ಲೇಂಟ್ ಮಾಡಿದೀವಿ ಸರ್, ಮಾಡಿದ್ರೆ ಅವರು ಓನರ್ ಗೆ ಕಂಪ್ಲೇಂಟ್ ಮಾಡಿ ನೀವು ಹೊರಗಡೆ ಯಾಕೆ ಹೋಗಿ ಕಂಪ್ಲೇಂಟ್ ಮಾಡ್ತೀರಾ ಅಂತ ಹೇಳ್ತಾರೆ. ಓನರ್ ಗೆ ಕಂಪ್ಲೇಂಟ್ ಮಾಡಿದೀವಿ ಡೈರೆಕ್ಟ್ ಆಗಿ, ನಿಮ್ದೇ ತಪ್ಪಮ್ಮ, ನೀವು ಬಾಕ್ಸ್ ತೊಳ್ಕೊಂಡು ಹೋಗಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಸಾಂಬಾರ್ ಅಲ್ಲಿ ಸಿಗೋ ಜಿರಳೆಗಳು ನಮ್ಮ ಬಾಕ್ಸ್ ಅಲ್ಲಿ ಸಿಗುತ್ತೆ ಸರ್, ನಾನು ಕೇಳಿದ್ದಕ್ಕೆ ನಿಮ್ದೇ ತಪ್ಪು ಅಂತ ನಮಗೆ ಇದು ಮಾಡ್ತಾರೆ. ಯುವತಿಯರು ದೂರು ನೀಡ್ತಾ ಇದ್ದ ಹಾಗೆ ಬಿಬಿಎಂಪಿ ಆಹಾರ ಘಟಕ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಆದರೆ ಯುವತಿಯರ ಆರೋಪ ಅಲ್ಲಗೆಳೆಯುವ ವಾರ್ಡನ್ ಕಲ್ಪನಾ, ನಾನು ಕಿರುಕುಳ ಕೊಟ್ಟಿಲ್ಲ, ಕೆಟ್ಟ ಪದ ಬೈದಿಲ್ಲ, ನೀರಿನ ಸಮಸ್ಯೆ ಆಗಾಗ ಇರುತ್ತೆ, ಯಾವುದೋ ಬೇರೆ ವಿಡಿಯೋ ತೋರಿಸ್ತಿದ್ದಾರೆ, ಉದ್ದೇಶಪೂರ್ವಕವಾಗಿ ಕಿರಿಕ್ ಮಾಡ್ತಿದ್ದಾರೆ ಎಂದಿದ್ದಾರೆ. ಅಡಿಗೆ ಮಾಡ್ತೀನಿ ನೋಡಿ, ಕಿಚನ್ ಕ್ಲೀನ್ ಮಾಡಿದೀನಿ, ಅದನ್ನು ಕಳಿಸಿದೀನಿ ನೋಡಿ, ಅನ್ನ ಸಾಂಬಾರು ಮತ್ತೆ ಎಲ್ಲಾನು ನೋಡಿ, ಮಜ್ಜಿಗೆ ತಾವಿಂದು ಕಳಿಸ್ತೀನಿ ನಾನು, ನೋಡ್ಕೊಳ್ಳಿ ಸರಿನಾ. ಇದೆಲ್ಲ ಹಿಂಗ್ ಕಳಿಸಿದ್ನಲ್ಲ, ಇವ್ರು ಊಟ ಹಾಕೊಳಕ್ ಬಂದರು ಮುಚ್ಚಲ್ಲ, ನೀರಿಲ್ಲ ಕುಡಿಯಕ್ಕೆ ಅಂದ್ಬಿಟ್ಟು ಹುಡುಗಿರೆಲ್ಲರನ್ನು ಕರೆಸಿ ನಾನು ಹೋಗಿ ಅಮೌಂಟ್ ಇತ್ತು ತಕೊಂಡೋಗಿ ಇವ್ರನ್ನ ಗಾಡಿ ಪೆಟ್ರೋಲ್ ಹಾಕ್ಸಿ 100 ರೂಪಾಯಿಗೆ ಕುರುಬ್ರಳ್ಳಿಲಿ ಕ್ಯಾನ್ ತಕೊಂಡು ಎಲ್ಲ ಸುತ್ತಾಡ್ಕೊ ಬಂದ್ವಿ. ನೀರ್ ತಂದ ಮೇಲೆ ಸಮಸ್ಯೆ ಮುಗಿತಲ್ವಾ ಸರ್. ಹುಡುಗಿರು ಕುಡಿದು ಎಲ್ಲಂದ್ರಲ್ಲಿ ಮಲ್ಕೊಳ್ತಾರೆ, ಕೇಳಿದ್ರೆ ಹೀಗೆಲ್ಲ ಮಾಡ್ತಾರೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಇನ್ನು ಪಿಜಿ ನಡೆಸೋದಕ್ಕೆ ಲೈಸೆನ್ಸ್ ಇಲ್ಲದೆ ಇರೋದು ಪತ್ತೆಯಾಗಿತ್ತು. 15 ದಿನದ ಒಳಗೆ ಉತ್ತರ ಕೊಡುವಂತೆ ಸೂಚನೆ ಕೊಡಲಾಗಿದೆ. ಪಿಜಿ ಅವ್ಯವಸ್ಥೆ ಇದ್ರೆ ಪಿಜಿ ಬದಲಾವಣೆ ಮಾಡಿದ್ರೆ ಆಗ್ತಿತ್ತು, ಆದ್ರೆ ಕಾನೂನು ಸಂಘರ್ಷ ಮಾಡ್ತಿರೋದು ಯಾಕೆ ಅನ್ನೋ ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಹುಡುಗಿಯರು ಉದ್ದೇಶಪೂರ್ವಕವಾಗಿಯೇ ದೂರು ನೀಡಿದ್ರು, ತಿನ್ನೋ ಅನ್ನದಲ್ಲಿ ಇಷ್ಟೆಲ್ಲ ಅವಾಂತರ ಇರಬಾರದು ಅನ್ನೋದು ಮಾತ್ರ ಸತ್ಯ. ಮಂಜುನಾಥಿಯನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.